ರಾಜ್ಯದಲ್ಲಿ ರಂಗೇರಿದ ಚುನಾವಣಾ ಅಖಾಡ ಗೃಹ ಮಂತ್ರಿಗೆ ಮತದಾರರನ್ನ ಸೆಳೆಯಲು ಜನಪ್ರತಿನಿಧಿಗಳ ಕಸರತ್ತು ಯಲ್ಬುರ್ಗಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸೀರೆ ಹಂಚಿಕೆಯನ್ನು ಮಾಡಲಾಗ್ತಾ ಇದೆ ಸಚಿವ ಹಾಲಪ್ಪ ಆಚಾರ್ ಫೋಟೋ ಇರುವ ಬ್ಯಾಗ್ನಲ್ಲಿ ಸೀರೆ ಹಂಚಿಕೆಯನ್ನು ಮತದಾರರಿಗೆ ಮಾಡಲಾಗ್ತಾ ಇದೆ ಕ್ಷೇತ್ರದ ಗ್ರಾಮಗಳಲ್ಲಿ ಸೀರೆ ಹಂಚ್ತಾ ಇದ್ದಾರೆ ಬಸವರಾಜ್ ಹಾಲಪ್ಪ ಆಚಾರ್ ಅವರ ಅಳಿಯ ಇವರು ಈಗ ಹಾಲಪ್ಪ ಆಚಾರ್ ಅವರ ಚಿತ್ರ ಇರುವಂತ ಬ್ಯಾಗ್ನಲ್ಲಿ ಸೀರೆ ಇಟ್ಟು ಹಂಚಿಕೆ ಮಾಡಲಾಗ್ತದೆ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಗಿಫ್ಟ್ ಪಾಲಿಟಿಕ್ಸ್ ಇದು ಚುನಾವಣೆ ಸಮೀಪಿಸುತ್ತಿದೆ ಆಕಾಂಕ್ಷಿಗಳೆಲ್ಲರೂ ಕೂಡ ಜನರ ಮನವೊಲಿಕೆ ಮಾಡೋದಕ್ಕೆ ಗಿಫ್ಟ್ ಗಳನ್ನ ಕುಕ್ಕರ್ ಆಯ್ತು ಸೀರೆ ಆಯ್ತು ಒಡವೆ ಆಯ್ತು ಬ್ಯಾಗ್ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆಯ್ತು ಹಾಲಪ್ಪ ಆಚಾರ್ ಅವರ ಫೋಟೋ ಇರುವಂತ ಬ್ಯಾಗ್ ನಲ್ಲಿ ಸೀರೆಯನ್ನ ಇಟ್ಟು ಹಾಲಪ್ಪ ಆಚಾರ್ ಅವರ ಅಳಿಯ ಬಸವರಾಜ್ ಕೊಡ್ತಿದ್ದಾರೆ ಈಗ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಸಿಗಾಗ್ಲೇ ನೆನ್ನೆ ಒಂದು ಮನೆಯಲ್ಲಿ ಸಾವಿರಾರು ಬ್ಯಾಗ್ ಗಳು ಮಕ್ಕಳ ಬ್ಯಾಗ್ ಸಿಗುತ್ತೆ ಸೀರೆ ಸಿಗುತ್ತೆ ಈಗ ಬಿಜೆಪಿಯ ಶಾಸಕರು ಹಾಲಪ್ಪ ಆಚಾರ್ ಅವರು ಅವರ ಅಳಿಯ ಹಂಚಿಕೆ ಮಾಡ್ತಾ ಇರುವಂತದ್ದು ಚುನಾವಣೆ ಸಮೀಪಿಸ್ತಾ ಇದೆ ಮತದಾನರ ಓಲೈಕೆ ಮಾಡಬೇಕಾಗುತ್ತೆ ಒಂದು ಕಡೆ ಈ ಹಿಂದೆ ದುಡ್ಡು ಹಂಚುತ್ತಾರೆ ಚುನಾವಣೆ ಸಂದರ್ಭ ಬಂದ್ರೆ ಅದು ಕೂಡ ನಡೆಯುತ್ತೆ ಆದರೆ ಹೊಸ ಟ್ರೆಂಡ್ ಇದು ಕುಕ್ಕರ್ ಕೊಡೋದು ಸೀರೆ ಕೊಡೋದು ಪಂಚೆ ಕೊಡೋದು ಮಹಿಳೆಯರ ಮನವೊಲಿಕೆ ಮಾಡ್ಕೋಬೇಕಲ್ಲ ಹೀಗಾಗಿ ಸೀರೆ ಹಂಚಿಕೆಯನ್ನ ಮಾಡಿರುವಂತದ್ದು ಕೊಪ್ಪಳದಲ್ಲಿ ಬಿಜೆಪಿ ವಿರುದ್ಧ ಈಗ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಇದೆಲ್ಲ ಗೃಹ ಸಚಿವರಿಗಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕೆ ಕಾಣಿಸಲ್ವಾ ಇದೆಲ್ಲ ತಪ್ಪು ಅಂತ ಅನ್ಸಲ್ವಾ ಅಧಿಕಾರದಲ್ಲಿ ಇಟ್ಕೊಂಡು ತಮ್ಮ ಶಾಸಕರೇ ಹಿಂಗ್ ಮಾಡ್ತಿದ್ದಾರೆ ಅಂತ ಕ್ರಮ ಕೈಗೊಳ್ಳಲ್ವಾ ಅನ್ನೋ ವಿಚಾರ ಈಗ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಬಿಜೆಪಿಯ ನಡೆಗೆ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ